हरिओं एल्ला सहृदयरिगू नम्म धर्म चानल्गे स्वागत स्नेहितरे भगवद्गीता कार्यक्रम निमगोस्कर भगवद्गीता अमृतवन्न निम्म मुंदे इडुव सण प्रयत्न नम्म कडेयिंद नडेयता इदे इवत्तिन दिन भाग 16 रल्लिदीवि अध्याय 2 16ने श्लोक श्रीकृष्ण परमात्म अर्जुननिगे बोधनेयन्न माड्ता इद्दाने ಸ್ನೇಹಿತರೆ ಇದು ಯಾವುದೋ ಒಂದು ಸಣ್ಣ ಕಥೆ ನಿಮ್ಮ ಮುಂದೆ ಇಡ್ತಿಲ್ಲ ಭಗವದ್ಗೀತೆಯ ಪ್ರತಿ ಶ್ಲೋಕಗಳನ್ನು ನಿಮ್ಮ ಮುಂದೆ ಪದದ ಜೊತೆಗೆ ಅರ್ಥವನ್ನು ವಿವರಿಸಿ ಹೇಳುವ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ ಆಲ್ರೆಡಿ ಅರ್ಜುನ ಶ್ರೀಕೃಷ್ಣನಿಗೆ ಅನೇಕ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದಾನೆ ಆತ್ಮ ಅಂದರೆ ಇದು ಮೋಕ್ಷ ಅಂದರೆ ಇದು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದಾಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿವರಣೆ ಹೇಗೆ ಪಡ್ಕೋಬೇಕು ನಾವು ಹೇಗೆ ತಿಳ್ಕೋಬೇಕು ಭಗವಂತನಲ್ಲಿ ಕೇಳಿಕೊಂಡಾಗ ಅಪ್ಪ ನನಗೆ ಇದನ್ನು ಕೊಡು ಅಂತ ಕೇಳಿಕೊಂಡಾಗ ಯಾವ ರೀತಿ ನಾವು ಅದನ್ನು ಕೇಳ್ಕೋಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಯಾವುದರ ಜೊತೆ ಲಿಂಕ್ ಮಾಡಬೇಕು ಅನ್ನೋ ಅನೇಕ ವಿಚಾರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಏನನ್ನು ಹೇಳ್ತಾನೆ ಏನನ್ನು ಹೇಳೋಕ್ಕೆ ಹೊರಟಿದ್ದಾನೆ ಅರ್ಜುನನಿಗೆ ತಿಳಿಸಿ ಹೇಳ್ತಾನೆ ನೋಡೋಣ 16ನೇ ಶ್ಲೋಕ ಅಧ್ಯಾಯ 2 ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಾಸಥೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ್ವ ಸ್ಥನಯೋಸ್ತತ್ವ ದರ್ಶಿಭಿಹಿ ಅಂದರೆ ಅಸತ್ ಅಂದರೆ ಅಸತಃ ಅಂದರೆ ಶಾಶ್ವತವಾದದ್ದು ಅಥವಾ ವಸ್ತು ಅಶಾಶ್ವತವಾದದ್ದು ಯಾವುದು ಸತ್ಯವಲ್ಲವೋ ಯಾವುದು ಅಶಾಶ್ವತವಾದದ್ದೋ ಯಾವುದು ವಸ್ತುವಾಗಿದೆಯೋ ಅದು ಇಲ್ಲ ಅಸ್ತಿತ್ವ ಅದಕ್ಕೆ ಅಸ್ತಿತ್ವ ಅನ್ನೋದೇ ಇಲ್ಲ ಅರ್ಜುನ ಯಾವುದು ಸತ್ಯವಾಗಿದೆಯೋ ಸತ್ಯ ಯಾವುದಿದೆಯೋ ಅದು ಅದರ ಪ್ರಕಾರ ಅದು ತುಂಬ ಅದು ಯಾವತ್ತೂ ನಿನಗೆ ಎಡುವುದೇ ಇಲ್ಲ ಅದು ಶಾಶ್ವತವಾದದ್ದು ಅದು ಅಸತ್ಯವಾದದ್ದು ವಸ್ತುವಾಗಿರೋದಕ್ಕೆ ಶಾಶ್ವತ ಇಲ್ಲ ಅದು ಯಾವತ್ತು ಬೇಕಾದರೂ ನಶಿಸಿ ಹೋಗ್ಬೋದು ಸತ್ಯ ಏನಿದೆ ಅದು ಮಾತ್ರ ಕೊನೆಯವರೆಗೂ ಇರುತ್ತೆ ಈ ಎರಡರ ತತ್ವ ಏನಿದೆಯಲ್ಲ ಅದನ್ನು ಜ್ಞಾನಿಗಳಾದವರು ತುಂಬ ಚೆನ್ನಾಗಿ ತಿಳಿದಿರ್ತಾರೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗಿದ್ರೆ ಏನು ಅಸತ್ಯ ಅಂದರೆ ಏನು ಸತ್ಯ ಅಂದರೆ ಏನು ಸ್ನೇಹಿತರೆ ಹಿಂದಿನ ಸಂಚಿಕೆಗಳಲ್ಲಿ ನಾನು ನಿಮ್ಮ ಮುಂದೆ ಹೇಳಿದಾಗೆ ಸತ್ಯ ಮತ್ತು ಧರ್ಮ ಈ ಎರಡು ಪದಗಳ ಮೇಲೆ ಮಾತ್ರ ನಮ್ಮ ಈ ಸನಾತನ ಧರ್ಮ ಅಂತಕ್ಕಂಥದ್ದು ನಿಂತಿದೆ ತಿಳ್ಕೊಳ್ಳಿ ಸತ್ಯ ಅಂದರೆ ಕಾಲ ಯಾವುದೇ ಇರಲಿ ಸಂದರ್ಭ ಯಾವುದೇ ಇರಲಿ ಸಮಯ ಯಾವುದೇ ಇರಲಿ ಸತ್ಯ ಸತ್ಯವೇ ಅದು ಬದಲಾಗುವುದಿಲ್ಲ ಧರ್ಮ ಅಂದರೆ ಕಾಲಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ಬದಲಾವಣೆಗಳನ್ನು ಕಾಣುತ್ತಿರುತ್ತೆ ನಾವು ನಿರ್ವರ್ತಿಸುವ ಪ್ರತಿಯೊಂದು ಕಾರ್ಯ ಏನಿದೆಯಲ್ಲ ನಾವು ಮಾಡೋ ಕೆಲಸ ಪ್ರತಿಯೊಂದು ಏನಿದೆಯಲ್ಲ ಅದು ಡಿಫ್ರೆಂಟ್ ಆಫೀಸಲ್ಲಿ ಒಂಥರ ಮನೆಯಲ್ಲಿ ಒಂಥರ ಬೇರೆ ಬೇರೆ ನೇಚರ್ ಚೇಂಜ್ ಆಗ್ತಾ ಇರುತ್ತೆ ಅದು ಆದರೆ ಸತ್ಯ ಬದಲಾಗೋದಲ್ಲ ಸತ್ಯ ಅಂದರೆ ನೀನೇನೋ ನೀನದೇ ನಿನ್ನ ಆತ್ಮ ಯಾವತ್ತಿದ್ರೂ ಸತ್ಯವಾದದ್ದು ಇನ್ನು ಇದನ್ನು ಬ್ರೀಫ್ ಮಾಡಿ ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಉದಾಹರಣೆಗೆ ನಮ್ಮ ಹಿರಿಯರು ಅಥವಾ ಯಾರೋ ನಮ್ಮ ಮನೆಯಲ್ಲಿ ನಮ್ಮ ತಾತ ಆಗ್ಬೋದು ನಮ್ಮ ತಂದೆ ಆಗ್ಬೋದು ಯಾರೋ ಒಬ್ಬರು ನಮ್ಮ ತಾತ ಈ ದೇವಸ್ಥಾನಕ್ಕೆ ಹೋಗ್ತಿದ್ರಪ್ಪ ಅವರು ಈ ದೇವಿಯ ಭಕ್ತರಾಗಿದ್ದರು ಅವರು ಅಲ್ಲಿ ಹೋಗಿ ಯಾವಾಗಲೂ ಪೂಜೆ ಮಾಡ್ಕೊಬರ್ತಿದ್ರು ಆರಾಧನೆ ಮಾಡ್ತಿದ್ರು ಆ ದೇವಿಯನ್ನು ಅಂತ ಹೇಳ್ತೀವಿ ಅಲ್ಲಿ ನಮ್ಮ ತಾತ ಹೋಗ್ತಿದ್ರು ಅನ್ನೋದು ಅವರು ಧರ್ಮ ಮಾಡ್ತಿದ್ದಾರೆ ಅದನ್ನು ಇವತ್ತಿನ ದಿನ ಅವರಿಲ್ಲ ನಾನು ಹೋಗ್ತಿದ್ದೀನಿ ಅಲ್ಲಿಗೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಆದರೆ ಅದೇ ದೇವಸ್ಥಾನ ಅದೇ ದೇವರು ಅದೇ ದೇವಿ ಅದೇ ಭಾಗವತ ಅದೇ ಶ್ಲೋಕಗಳು ಕರೆಕ್ಟಾ ಇದು ಸತ್ಯ ನಾವು ಹುಟ್ಟಿ ನಶಿಸಿ ಹೋಗ್ತಾ ಇರ್ತೀವಿ ಆದರೆ ಪ್ರಪಂಚದಲ್ಲಿ ಭೂಮಿಯಲ್ಲಿ ಯಾವುದು ಶಾಶ್ವತವಾಗಿ ಉಳಿದೋಗುತ್ತೋ ಅದು ಸತ್ಯ ಭಗವಂತ ಯಾರು ಇರಲಿ ಬಿಡಲಿ ಭಗವಂತ ಶಾಶ್ವತವಾಗಿ ಭೂಮಿ ಮೇಲೆ ಇರ್ತಾನೆ ಅನೇಕ ದೇವಾಲಯಗಳು ಸಾವಿರಾರು ವರ್ಷದ ದೇವಾಲಯಗಳಿವೆ ಅನೇಕ ಒಂದು ವಿಷಯಗಳು ನಮ್ಮಲ್ಲಿದೆ ಸಾವಿರಾರು ವರ್ಷಗಳಿಂದ ಅದು ಅದೇ ರೀತಿ ಇದೆ ಕಾಲಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ಬದಲಾವಣೆಗಳನ್ನು ಒಂದು ಮಾಡರ್ನ್ ಟಚ್ ಕೊಟ್ಟಿರ್ಬೋದು ಬಿಟ್ಟರೆ ಅದು ಸತ್ಯ ಅದು ಆದರೆ ಅದು ಯಾವುದು ಬದಲಾಗಿಲ್ವಲ್ಲ ನಾವು ಬದಲಾಗಿದ್ದೀವಿ ಆವತ್ತು ಅವರಿದ್ದರೂ ಇವತ್ತಿಲ್ಲ ಇವತ್ತು ನಾನಿದ್ದೀನಿ ಮುಂದೆ ನಾನು ಇರೋದಿಲ್ಲ ಇನ್ನೊಬ್ರು ಯಾರೋ ಇರ್ತಾರೆ ಆದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನ ದೇವಿ ಮಾತ್ರ ಶಾಶ್ವತ ಅದು ಸತ್ಯವಾದದ್ದು ಯಾವುದು ಇದೊಂದು ಎಕ್ಸಾಂಪಲ್ಗೆ ಹೇಳಿದೆ ನಾನು ಸೊ ಸತ್ಯವಾದದ್ದು ಶಾಶ್ವತವಾಗಿ ಉಳಿದೋಗುತ್ತಾಗಿದ್ರೆ ಶಾಶ್ವತ ಅನ್ನೋ ಪದದ ಅರ್ಥ ಏನು ಸಕ್ಸಸ್ ಅಂದರೆ ಏನು ದುಡ್ಡು ಹಣ ಗಳಿಸ್ತೀವಿ ಹಣ ಶಾಶ್ವತನಾ ಅಲ್ಲ ಹಣ ಶಾಶ್ವತವಾದದ್ದೇ ಅಲ್ಲ ಯಾವತ್ತು ನಿನ್ನ ಹತ್ರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹಣ ಸೊ ನೀನು ಕಳ್ಕೊಂಡ್ರೆ ಹೋಯ್ತದು ಖರ್ಚು ಮಾಡಿದ್ರೆ ಮುಗಿದೋಯ್ತು ಹಣ ಮತ್ತು ಶಕ್ತಿನಾ ಅಲ್ಲ ನಿನ್ನ ದೇಹಶಕ್ತಿ ಕಾಲಕ್ರಮೇಣ ಕಳೆದಂಗೆ ನಿನ್ನ ಆಯುಸ್ ಆಗ್ತಾ ಇದ್ದಂಗೆ ದೇಹಶಕ್ತಿ ನಶಿಸಿ ಹೋಗುತ್ತೆ ಅದು ಶಾಶ್ವತವಾದದ್ದಲ್ಲ ಮತ್ತು ಇನ್ನೇನು ಶಾಶ್ವತ ನನ್ನ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ಇದು ಶಾಶ್ವತವಾದದ್ದು ಅದು ಅಲ್ಲ ಅವರು ಕೂಡ ಒಂದಲ್ಲ ಒಂದಿನ ಸಾಯಬೇಕು ನೀನು ಕೂಡ ಒಂದಲ್ಲ ಒಂದಿನ ಸಾಯಬೇಕು
ಆದರೆ ಶಾಶ್ವತವಾದದ್ದು ಏನು ಅನ್ನೋದನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಮನುಷ್ಯ ಈಗಲೂ ಕೂಡ ಇದ್ದಾನೆ. ಆತ್ಮ ಶಾಶ್ವತನ ಆಗಿದ್ರೆ ಆತ್ಮ ಎಲ್ಲಿದೆ, ಈ ಆತ್ಮ ಕೊನೆಗೆ ನಾವು ದೇಹ ಬಿದ್ದೋದ ಮೇಲೆ ಏನಾಗುತ್ತೆ, ಅನೇಕ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟರೂ ಕೂಡ ಅದನ್ನು ಈಗಲೂ ಕೂಡ ನಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಸೊ ಈ ರೀತಿ ಈ ಶ್ಲೋಕದಲ್ಲಿ ಸತ್ಯ ಮತ್ತು ಅಸತ್ಯದ ಎರಡು ವಿಚಾರಗಳು, ಯಾವುದು ಶಾಶ್ವತ ಯಾವುದು ಶಾಶ್ವತವಲ್ಲ ಅನ್ನೋದು ಜ್ಞಾನಿಗಳಿಗೆ ಗೊತ್ತಿರುತ್ತೆ, ಅವರು ಅದರ ಬಗ್ಗೆ ಶೋಕ ಪಡೋದಿಲ್ಲ. ನೀನು ಜ್ಞಾನಿಯಾಗು, ಎರಡನ್ನು ಕಂಪೇರ್ ಮಾಡಿ ತಿಳ್ಕೊಳ್ಳೋ ಶಕ್ತಿ ನಿನಗೆ ಬರಲಿ. ಅರ್ಜುನ ಎದ್ದೇಳು, ನೀನು ಯುದ್ಧ ಮಾಡೋಕ್ಕೆ ಟೈಮ್ ಆಯಿತು, ನೀನು ಈ ರೀತಿ ಯೋಚನೆ ಮಾಡು, ಸತ್ಯ ಮತ್ತು ಅಸತ್ಯ ಎರಡುಗಳನ್ನು ತಾಳೆ ಹಾಕಿ ತಿಳಿದುಕೊಳ್ಳುವ ಶಕ್ತಿ ನಿನಗಿರಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾನೆ. ಮುಂದೆ ಮುಂದಿನ ಶ್ಲೋಕ 17ನೇ ಶ್ಲೋಕ. ಅವಿನಾಶಿ ಥು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯ ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂದರೆ ಯಾವುದರಿಂದ ಈ ಸಂಪೂರ್ಣ ಜಗತ್ತು ವ್ಯಾಪಿಸಿದೆಯೋ, ಅದು ಆವರಿಸಿಕೊಂಡಿದೆಯೋ, ನಾಶರಹಿತವಾಗಿದೆಯೋ, ಅದೇ ಸತ್ಯ ಎಂದು ತಿಳಿ. ಯಾವುದು ಅವಿನಾಶಿ ಅಂದರೆ ವಿನಾಶ ಮಾಡಲು ಯಾರು ಕೂಡ, ಇದನ್ನು ವಿನಾಶ ಮಾಡೋದಕ್ಕೆ ಯಾರೂ ಸಮರ್ಥರಲ್ಲ. ನೀನಾಗಲಿ ನಾವು ಅನ್ಕೊಂತೀವಿ ಇಡೀ ದೇಶ ನನ್ನ ಕೈಯಲ್ಲಿದೆ, ಅಥವಾ ಈ ನನ್ನ ಹತ್ರ ಇವತ್ತಿನ ದಿನ ಸೌತ್ ಕೊರಿಯಾಲಿ ಕಿಮ್ ಜಾನ್ ಉಂಗ್ ಮಾಡ್ತಿದ್ದಾನೆ, ಅವನು ಏನು ನನ್ನ ಹತ್ರ ಅಣ್ವಸ್ತ್ರ ಇದೆ ನಾನು ನಾಶ ಮಾಡಿಬಿಡ್ತೀನಿ ಅಂತ. ಬೇರೆ ಬೇರೆ ದೇಶಗಳವರು ಅವ್ರವ್ರಿಗೆ ತಕ್ಕಂಗೆ, ಪಾಕಿಸ್ತಾನ ಆಗ್ಬೋದು, ಇನ್ನೊಬ್ರು ಅವ್ರವ್ರಿಗೆ ತಕ್ಕಂಗೆ ಆಡ್ತಿದ್ದಾರೆ. ಆದರೆ ಇದ್ಯಾವುದು ಶಾಶ್ವತವಾದದ್ದಲ್ಲ. ಯಾರೂ ಶಾಶ್ವತವಾದದ್ದನ್ನು ನಾಶಪಡಿಸುವುದಕ್ಕೆ ಆಗೋದೇ ಇಲ್ಲ. ಇವತ್ತಿನ ದಿನ ನಾನಿದ್ದೀನಿ, ಇನ್ನೊಂದು ದಿನ ಇನ್ನೊಬ್ಬನು ಬರ್ತಾನೆ. ಆದರೆ ಶಾಶ್ವತವಾದದ್ದು ಯಾವುದಿದೆಯೋ ಅದು ಕೊನೆಯವರೆಗೂ ಇರುತ್ತೆ. ನೀವು ಯಾವುದನ್ನು ನಾಶಪಡಿಸುವುದಕ್ಕೆ ಆಗುವುದಿಲ್ಲವೋ ಅದು ಶಾಶ್ವತವಾದದ್ದು, ಸತ್ಯವಾದದ್ದು. ನಾಶಪಡಿಸೋಕ್ಕಾಗತ್ತೆ ಅಂದರೆ ಅದು ಅಸತ್ಯವಾದದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದಕ್ಕೆ ಉದಾಹರಣೆಯನ್ನೇ ನಾನು ಕೊಟ್ಟಿದ್ದು, ಹಣವನ್ನು ತಗೊಳ್ಳಿ, ಶಕ್ತಿಯನ್ನು ತಗೊಳ್ಳಿ, ಅಹಂಕಾರವನ್ನು ತಗೊಳ್ಳಿ, ಆಸ್ತಿ ಅಂತಸ್ತು ಸಂಬಂಧಗಳು, ಹೆಂಡತಿ ಮಕ್ಕಳು, ಸುಮಾರು ಏನಾದರೂ ತಗೊಳ್ಳಿ, ಇದೆಲ್ಲದೂ ಶಾಶ್ವತವಲ್ಲ. ಅಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇದೆಲ್ಲ ಮುಗಿಲೇಬೇಕು, ಕೊನೆ ಆಗಲೇಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಂಧಗಳು ಯಾವುದೇ ಆಗ್ಬೋದು, ಏನೇ ಆಗ್ಬೋದು, ಅದು ಒಂದಲ್ಲ ಒಂದಿನ ಕಟ್ ಆಗಲೇಬೇಕು. ಅದು ಶಾಶ್ವತವಾದದ್ದಲ್ಲ. ಸೊ ಶಾಶ್ವತವಾದದ್ದು ಏನು ಅನ್ನೋ ಪ್ರಯತ್ನ ಕೊನೆ ಉಸಿರಿರೋವರೆಗೂ ನಾವು ಮಾಡ್ತಾನೆ ಇರಬೇಕು ಅರ್ಜುನ. ಅದನ್ನು ನೀನು ನಾನು ಅಲ್ಲ ಯಾರೂ ನಾಶ ಮಾಡೋಕ್ಕಾಗಲ್ಲ. ಆ ಥರ ಟೈಮ್ ಆ ಥರ ಇದ್ದಾಗ ನೀನು ಯಾಕೆ ನಾನು ಇವನನ್ನು ಸಾಯಿಸಬಾರ್ದು, ನಾನು ಇವನನ್ನು ಇದು ಮಾಡಬಾರ್ದು, ನಾನು ಯುದ್ಧ ಮಾಡಬಾರ್ದು ಅಂತ ಯಾಕೆ ಅನ್ಕೋತಿದ್ಯಾ? ನೀನು ಮಾಡ್ತಿರೋದೇನು ತಪ್ಪಿಲ್ಲ, ಎದ್ದೇಳು, ಇದನ್ನು ಮಾಡೋದಕ್ಕೆ ಯಾರೂ ಸಮರ್ಥರಲ್ಲ ಅರ್ಜುನ ಅಂತಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಹ ಶರೀರಿಣ ಅನಾಶಿನೋ ಮಪ್ರಮೇಯಸ್ಯ ತಸ್ಮಾದ್ಯುದ್ಯುತ್ಸ್ವ ಭಾರತ. ಅಂದರೆ ನಾಶರಹಿತ ಅಪ್ರಮೇಯ ಮತ್ತು ಶಾಶ್ವತ ಸ್ವರೂಪಿ ಯಾವುದಿದೆಯಲ್ಲ, ಈ ಜೀವಾತ್ಮ ಇದೆಯಲ್ಲ, ಜೀವಾತ್ಮ ಅಂದರೆ ನಮ್ಮ ಆತ್ಮ ಇದೆಯಲ್ಲ, ಇದು ಶಾಶ್ವತ ಸ್ವರೂಪಿ. ಈ ಶಾಶ್ವತ ಸ್ವರೂಪಿ ಆತ್ಮವನ್ನು ಬಿಟ್ಟು ಈ ದೇಹಗಳು ಏನಿದೆ ಇದೆಲ್ಲ ನಾಶ ಆಗೋಗುತ್ತೆ ಯಾವತ್ತೋ ಒಂದಿನ. ಹುಟ್ಟಬೇಕು, ಸಾಯಬೇಕು, ಸತ್ತ ಮೇಲೆ ಮಣ್ಣು ಮಾಡ್ತೀವೋ ಅಥವಾ ಸುಡ್ತೀವೋ ಏನೋ ಒಂದು, ಇದೆಲ್ಲ ನಾಶ ಆಗಲೇಬೇಕು. ಆದರೆ ಶಾಶ್ವತವಾಗಿರ್ತಕ್ಕಂಥ ಆತ್ಮ ಇದೆಯಲ್ಲ, ಇದು ಕೊನೆಯವರೆಗೂ ನಿನ್ನ ನೀನು ಇಲ್ದಿರ ಇದ್ರೂ ಇದು ಉಳ್ಕೊಳ್ಳುತ್ತೆ. ಈ ಆತ್ಮ ಅನ್ನೋದು ಈ ದೇಹ ಇಲ್ಲಾಂದರೆ ಇನ್ನೊಂದು ದೇಹ ಹೋಗಲೇಬೇಕಿದು. ಇದನ್ನು ತಿಳ್ಕೊ ಮೊದಲು ಅರ್ಜುನ, ಇದನ್ನು ತಿಳಿದು ಮುನ್ನಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದೇ ರೀತಿ ಸ್ನೇಹಿತರೆ, ಮುಂದೆ ಇನ್ನೊಂದು ತಿಳ್ಕೊಬೇಕಾಗತ್ತೆ. ನಾವು ಒಂದು ಚಿಕ್ಕ ಉಪಕಥೆ ಏನಪ್ಪ ಬರುತ್ತೆ ಅಂದರೆ, ಒಂದು ಒಬ್ಬ ಸತ್ತೋದ ಮೇಲೆ ಅವನ ಆತ್ಮ ಭಗವಂತನ ಬಳಿ ಹೋಯ್ತಂತೆ. ಸ್ವರ್ಗ ನರಕ ಅನೇಕ ಒಂದು ವಿಚಾರಗಳಿದೆ, ಅದಕ್ಕೆ ಅದು ಹೋಯ್ತಂತೆ. ಅಲ್ಲಿ ಹೋದ್ಮೇಲೆ ಇಲ್ಲಿ ಭೂಲೋಕದಲ್ಲಿ ಈ ದೇಹದ ತಂದೆ ಇದ್ನಲ್ಲ, ಅವನು ಅಳ್ತಿದ್ದಂತೆ, ತುಂಬ ರೋದನೆ ಪಡ್ತಿದ್ದಂತೆ. ಅಪ್ಪ ಭಗವಂತ, ನನಗೆ ನನ್ನ ಮಗನ ವಾಪಸ್ ಕಳಿಸು, ನನ್ನ ಮಗ ಬೇಕು, ಕಣ್ಣೆದುರಿಗೆ ಮಕ್ಕಳ ಸಾವಿದೆಯಲ್ಲ ಅದು ತುಂಬ ನೋವನ್ನುಂಟು ಮಾಡುತ್ತೆ. ಸೊ ಆ ರೀತಿ ತಂದೆ ಅಳ್ತಿದ್ದಂತೆ. ಆಗ ಭಗವಂತ ಕೇಳಿದಂತೆ ಆ ಆತ್ಮಕ್ಕೆ, ನೋಡು ನಿನ್ನ ತಂದೆ ತುಂಬ ಅಳ್ತಿದ್ದಾನೆ, ಪಾಪ ಅವನು ತುಂಬ ನಿನ್ನ ಹೆತ್ತಿ ಸಾಕಿ ಬೆಳೆಸಿ ಇಷ್ಟೆಲ್ಲ ಮಾಡಿದ್ದ, ನೀನೇನೋ ಅಚಾತುರ್ಯ ತೀರ್ಕೊಬಿಟ್ಟೆ, ನಿನ್ನ ಆಯುಷ್ಯ ಎಷ್ಟಿತ್ತು, ಹೋಗು ಮತ್ತೆ ಹೋಗಿ ನೀನು ನಿನ್ನ ತಂದೆ ಬಳಿಗೆ ಹೋಗಿ ಅವನ್ನ ಸಮಾಧಾನ ಮಾಡಿ ಅವನ ಜೊತೆ ಜೀವನ ಮಾಡಿ ಬಾ ಅಂತಾನೆ. ಆಗ ಆತ್ಮ ಕೇಳುತ್ತಂತೆ, ಯಾವ ತಂದೆ ಅಂತ. ಇದೇನು ಹಿಂಗೆ ಕೇಳ್ತೀಯ ಅಂದಾಗ ಭಗವಂತ ಹೇಳ್ತಾರೆ, ಇದೇನು ಹಿಂಗೆ ಕೇಳ್ತೀಯ, ನಿನ್ನ ತಂದೆ ಅಲ್ಲಿ ಅಳ್ತಿದ್ದಾನಲ್ಲ ಅಂತ ಕೇಳಿದಾಗ ಆತ್ಮ ಹೇಳುತ್ತಂತೆ, ಇಲ್ಲ ಅಪ್ಪ ನೀನು ನನಗೆ ಆಡಿಸ್ತಿರೋ ನಾಟಕ ಅಂತ ಗೊತ್ತು, ಇವನು ಈ ಆತ್ಮ ಆ ದೇಹಕ್ಕಷ್ಟೇ ತಂದೆ, ಈ ಆತ್ಮಕ್ಕಲ್ಲ. ಈ ಆತ್ಮಕ್ಕೆ ಸುಮಾರು ಜನ ತಂದೆಯರಿದ್ದಾರೆ, ಸುಮಾರು ಜನ ತಾಯಂದರಿದ್ದಾರೆ, ಸುಮಾರು ಜನ ನನಗೆ ಬಂಧು ಬಳಗದವರಿದ್ದಾರೆ. ಈ ಆತ್ಮಕ್ಕೆ ಯಾವ ತಂದೆ ಹತ್ರ ಅಂತ ಹೋಗಲಿ, ಯಾವ ತಾಯಿ ಹತ್ರ ಅಂತ ಹೋಗಲಿ, ಎಲ್ಲರೂ ಅಳತಿದ್ದಾರೆ ನನಗೋಸ್ಕರ.
ಎಲ್ಲರೂ ದುಃಖ ಪಡ್ತಾರೆ. ಓದ್ ಜನದಲ್ಲಿ ಅವ್ರು ಹೇಳ್ತಿದ್ರು, ಈ ಇದರಲ್ಲಿ ಇವ್ರು ಹೇಳ್ತಿದ್ದಾರೆ. ಟೈಮ್ ಪೀರಿಯಡ್ ಚೇಂಜ್ ಅಷ್ಟೇ, ಎಲ್ಲರಿಗೂ ದುಃಖ ಇದ್ದೇ ಇದೆ. ಆತ್ಮಕ್ಕೋಸ್ಕರ ಹೋಗಲ್ಲ, ಆ ದೇಹಕ್ಕೋಸ್ಕರ ಹೋಗಲ್ಲ ನೀನು ಹೇಳು ಅಂತ. ಸೊ ಇದೇ ರೀತಿ ಶಂಕರಾಚಾರ್ಯರಲ್ಲೂ ಒಂದು ಕತೆ ಬರುತ್ತೆ. ಶಂಕರಾಚಾರ್ಯರು ಭಗವದ್ ಚರಿತ್ರೆ ಅವರು ಓದಿದ್ರೆ ತುಂಬ ಅದ್ಭುತವಾಗಿದೆ. ಅವರು ಕೂಡ ಅನೇಕ ಅದ್ವೈತ ಸಿದ್ಧಾಂತವನ್ನು ಪ್ರಪಂಚದಾದ್ಯಂತ ಹೇಳಿದವರು. ಅವ್ರಿಗೂ ಕೂಡ ಒಂದು ಸಲ ಈ ಸ್ಮಶಾನ ಕಾಯುವ ರುದ್ರನಿರ್ತಾರಲ್ಲ ಕಾಶಿಯಲ್ಲಿ, ಅಂದರೆ ಅವನು ಎದುರುಗಡೆ ಬರ್ತಾನೆ, ಈಶ್ವರನೇ ಅವರ ಸ್ವರೂಪದಲ್ಲಿ ಬರ್ತಾನೆ ಅಂತ ಅರ್ಥ. ಈಶ್ವರನೇ ಬಂದು ಅವನ ಮುಂದೆ ನಿಂತ್ಕೊಂಡು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಈಶ್ವರ ಸ್ವರೂಪಿಯಾದಂಥ ರುದ್ರನೇ ಬಂದು ಶಂಕರಾಚಾರ್ಯರ ಮುಂದೆ ನಿಂತ್ಕೊಂಡಾಗ, ಸಾಮಾನ್ಯವಾಗಿ ಗೊತ್ತಲ್ಲ ರುದ್ರರು ಅಂದರೆ ಅವರು ವೇಷಭೂಷಣಗಳು, ಮೈಯೆಲ್ಲ ವಿಭೂತಿ, ಈಶ್ವರನೇ ಮೈಯೆಲ್ಲ ವಿಭೂತಿ ಬಳಕೊಂಡು ಒಂದು ಹುಲಿ ಚರ್ಮ ಕಟ್ಕೊಂಡು ಓಡಾಡ್ತಾ ಇರ್ತಾನೆ ಅಂತ. ಈಶ್ವರನೇ ಬಂದು ನಿಂತ್ಕೊಂಡಾಗ ಶಂಕರಾಚಾರ್ಯರು ಒಂದು ಭ್ರಾಂತಲ್ಲಿರ್ತಾರೆ, ನನಗೆ ಎಲ್ಲ ಗೊತ್ತು ಅನ್ನೋ ಭ್ರಾಂತಲ್ಲಿರ್ತಾರೆ. ಅದನ್ನು ಹೋಗಲಾಡ್ಸೋದಕ್ಕೆ ದೇವರು ಬರ್ತಾನೆ. ಬಂದು ಕೇಳಿದಾಗ ಶಂಕರಾಚಾರ್ಯರು ಹೇಳ್ತಾರಂತೆ, ನಮ್ಮ ಅವರು ಶಿಷ್ಯಂದರು ಇವರು ಎಲ್ಲ ಇದು ಮಾಡ್ತಾರೆ, ಏ ಗುರುಗಳು ಬರ್ತಿದ್ದಾರೆ ಹೋಗು ದೂರ, ಹೊಟ್ಟೋಗು ದೂರ. ಆಗ ಈಶ್ವರನೊಂದು ಮಾತು ಕೇಳ್ತಾನೆ, ಏನಪ್ಪ ಅಂದರೆ ರುದ್ರ ಸ್ವರೂಪಿಯಾದಂಥ ಈಶ್ವರನೊಂದು ಮಾತು ಕೇಳ್ತಾನೆ, ನಾನು ನಿಂತಿರೋ ನೆಲದ ಮೇಲೆ ನೀನು ನಿಂತಿದ್ಯಾ, ನಾನು ಎಷ್ಟೇ ದೂರ ಹೋದರೂ ನೀನು ಅಲ್ಲೇ ಇದೆಯಾ, ನಾನು ಇಲ್ಲೇ ಇದ್ದೀನಿ, ಮೈಲ್ಗೆ ಆಗಲಿಲ್ವಾ ನಿನಗೆ, ಮಡಿ ಹೊರಟೋಗ್ಲಿಲ್ವಾ, ನೀನು ಇರೋ ಆಕಾಶದ ಕೆಳಗೆ ನಾನು ಇದ್ದೀನಿ, ಮಡಿ ಹೋಗ್ಲಿಲ್ವಾ ನಿನಗೆ, ನಾನು ಎಳ್ಕೊಳ್ತಾರೋ ಉಸಿರೇನೆ ನಿನ್ನ ಮೈ ಮೇಲೂ ಬರ್ತಿದೆ, ನನಗೆ ಮೈ ಮುಟ್ತಾರೋ ಗಾಳಿನೇ ನಿನ್ನ ಮೈಯೂ ತಾಕ್ತಿದೆ, ಮಡಿ ಹೋಗ್ಲಿಲ್ವಾ ಹೇಳು, ಮೈಲ್ಗೆ ಆಗಲಿಲ್ವಾ, ಇದೆಲ್ಲಾದರೂ ಹೋಗಲಿ, ನೀನು ದೂರ ಹೋಗು ಹೋಗು ಅಂತಿದೆಯಲ್ಲ, ಹೋಗು ಅಂತಿರೋದು ಸುಟ್ಟರೆ ಸುಟ್ಟೋಗೋ ಈ ದೇಹನ ಅಥವಾ ಬೆಂಕಿ ಥರ ಉರಿತಾ ಇರೋ ನನ್ನ ಆತ್ಮವನ್ನು, ಎರಡರಲ್ಲಿ ಯಾವುದನ್ನು ನೀನು ದೂರ ಹೋಗು ಅಂತಿದ್ಯಾ ಹೇಳು ಅಂತ ಈಶ್ವರನು ಶಂಕರಾಚಾರ್ಯರಿಗೆ ಕೇಳ್ತಾರಂತೆ. ಆಗ ಶಂಕರಾಚಾರ್ಯರಿಗೆ ಜ್ಞಾನೋದಯವಾಗಿ ರುದ್ರನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಈಶ್ವರ ಸ್ವರೂಪಿ ನೀನೇನಪ್ಪ, ನೀನು ನನಗೆ ಜ್ಞಾನೋದಯ ಮಾಡಿಸ್ದೆ, ನಿಜವಾದ ಅದ್ವೈತ ಸಿದ್ಧಾಂತ ಅಂದರೆ ಇದು, ಇದನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಶಂಕರಾಚಾರ್ಯರು ರುದ್ರನ ಕಾಲಿಗೆ ಬಿದ್ದು ಜ್ಞಾನೋದಯ ಮಾಡಿಕೊಂಡು ಅವರು ತನ್ನ ಜೀವನವನ್ನು ಮುನ್ನಡೆಸ್ತಾರಂತೆ. ಇದು ಒಂದು ಶಂಕರಾಚಾರ್ಯರಲ್ಲಿ ಬರ್ತಕ್ಕಂಥ ಕತೆ. ಸೊ ಇಲ್ಲಿ ದೇಹ ಸುಟ್ಟರೆ ಸುಟ್ಟೋಗುತ್ತೆ, ಆದರೆ ಆತ್ಮ ಯಾವಾಗಲೂ ಉರಿತಾನೇ ಇರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ದೇಹದಲ್ಲಿ ಆತ್ಮ ಬೆಂಕಿಗಿನ ಪ್ರಕಾರಮಾನವಾಗಿ ಉರಿತಾ ಇರುತ್ತೆ. ಅದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಪ್ರಶ್ನೆಯನ್ನು ಈಶ್ವರ ಶಂಕರಾಚಾರ್ಯರ ಮುಂದೆ ಬಿಟ್ಟು ಅವರನ್ನು ಮನಃಪರಿವರ್ತನೆ ಅದ್ವೈತದ ಕಡೆ ಸಂಪೂರ್ಣವಾಗಿ ಕರ್ಕೊಂಡು ಹೋಗ್ತಾನೆ ಅನ್ನೋದು ಶಂಕರಾಚಾರ್ಯರ ಕಥೆಯಲ್ಲಿ ನಾವು ಕೇಳ್ಬೋದು. ಸೊ ಆದ್ದರಿಂದ ಸ್ನೇಹಿತರೆ, ದೇಹ ಶಾಶ್ವತ ಅಲ್ಲ, ಮನಸ್ಸಿನೊಳಗಿರ್ತಕ್ಕಂಥ ಆತ್ಮ ದೇಹ ಯಾವಾಗ ಚಿತೆಯಲ್ಲಿ ಉರಿಯುತ್ತಲ್ಲ ಅದಕ್ಕಿಂತ ಪ್ರಕಾಶಮಾನವಾಗಿ ಉರಿತಾ ಇರುತ್ತೆ ಅಂತ ಇದರ ವಿಚಾರವಾಗಿ ನಾವು ತಿಳ್ಕೊಬೋದು. ಸೊ ಭಗವದ್ಗೀತಾಮೃತದಲ್ಲಿ ನಾವು ಇವತ್ತಿನ ದಿನ 18ನೇ ಶ್ಲೋಕವನ್ನು ಮುಗಿಸಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೋಕ್ಷ ಮತ್ತು ಆತ್ಮದ ವಿವರಣೆಗಳನ್ನು ತುಂಬ ಚೆನ್ನಾಗಿ ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ, ನಿಮಗೆ ಈ ವಿಚಾರಗಳು ಇಷ್ಟವಾಗಿದ್ದಲ್ಲಿ ನಮ್ಮ ಭಗವದ್ಗೀತಾಮೃತ ಕಾರ್ಯಕ್ರಮವನ್ನು ನೋಡಿ, ಅನೇಕ ಸುಮಾರು ಜನಕ್ಕೂ ಇದನ್ನು ತಿಳಿಸಿ, ಹಾಗೂ ನಿಮ್ಮ ಸಲಹೆಗಳೇನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.